ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ದಿವ್ಯಾ ಯೋಗೀಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಪ್ರಿಯ ವೀಕ್ಷಕರೇ ಆಂಡ್ಸ್ ಕ್ರೌ ಫುಡ್ ಉಪಾಯವನ್ನು ಯಾವ ರೀತಿ ಮಾಡುವುದು ಮತ್ತು ಏನೇನು ಸಾಮಗ್ರಿಗಳು ಬೇಕು ಈ ಉಪಾಯ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಯಾವ ದಿನ ಮಾಡಿದರೆ ವಿಶೇಷಮಯ ಶಕ್ತಿ ಲಭಿಸುತ್ತದೆ ಮತ್ತು ಯಾರ ಆಶೀರ್ವಾದ ಇದಕ್ಕೆ ಜೀವನದಲ್ಲಿ ಬೇಕು ಮತ್ತು ಈ ಉಪಾಯ ಮಾಡಿದ್ರೆ ಕಷ್ಟಗಳೇ ಇರುವುದಿಲ್ಲ ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ವೀಕ್ಷಕರೇ ವಿಶೇಷವಾದ ಶಕ್ತಿವಂತಹ ಅದ್ಭುತ ಉಪಾಯವನ್ನು ತಿಳಿದುಕೊಳ್ಳೋಣ ನಿತ್ಯ ಜೀವನದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಸಮಸ್ಯೆಗೆ ದನನಿಗೆ ಸಂಬಂಧಪಟ್ಟಿದ್ದು ಸಮಸ್ಯೆ ಕುಟುಂಬ ಮಧ್ಯ ಕುಟುಂಬ ಮಧ್ಯೆ ಜಗಳ ಸಂತಾನ ಭಾಗ್ಯ ಆರ್ಥಿಕವಾಗಿ ಅಂದರೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಷ್ಟ ಉಂಟಾಗಿದ್ದರೆ ಕುಟುಂಬದಲ್ಲಿ ಹೇಗೋ ನಷ್ಟ ಅನುಭವಿಸುತ್ತಿದ್ದರೆ ಈ ಎಲ್ಲ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮತ್ತು ಜಾತಕದಲ್ಲಿ ಜಾತಕದಲ್ಲಿ ಪಿತೃದೋಷ ಇದ್ದು ಬಹಳ ಕಷ್ಟ ಅನುಭವಿಸುತ್ತಿದ್ದರೆ ಯಾವುದೇ ಜಾತಕದಲ್ಲಿ ಪಿತೃದೋಷ ಇದ್ದು ಬಹಳ ಕಷ್ಟ ಕಷ್ಟಪಡುತ್ತಿದ್ದರೆ ಆ ಒಂದು ಪಿತೃದೋಷ ಇದ್ದು ಜಾತಕದಲ್ಲಿ ಬಹಳ ಕಷ್ಟಪಡುತ್ತಿದ್ದರೆ ಮಹಾಲಯ ಅಮಾವಾಸ್ಯೆಯಲ್ಲಿ ಪಿತೃಗಳ ಪೂಜೆಯನ್ನು ಮಾಡಿದ್ರೆ ಆ ಕಷ್ಟ ನಿವಾರಣೆ ಆಗುತ್ತದೆ ಆ ಸಮಸ್ಯೆ ನಿವಾರಣೆ ಆಗುತ್ತದೆ ಅಂತಲೇ ಹೇಳ್ಬೋದು ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಮಧ್ಯೆ ಅಕ್ಟೋಬರ್ ಮಧ್ಯೆ ಆ ಒಂದು ಒಂದು ತಿಂಗಳಲ್ಲಿ ಮಹಾಲಯ ಇರುತ್ತದೆ ಇರುತ್ತದೆವರೆಗೂ ಮಹಾಲಯ ಅಮಾವಾಸ್ಯೆ ಇರುತ್ತದೆ ಆ ಸಮಯದಲ್ಲಿ ಪಿತೃಪೂಜೆ ಮಾಡಬೇಕು ಈ ಸಮಯದಲ್ಲಿ ಪಿತೃಗಳ ಆಶೀರ್ವಾದ ಇದ್ದರೆ ಜೀವನದಲ್ಲಿ ಕಷ್ಟ ಏನೇ ಒಂದು ಕಷ್ಟ ಇದ್ದರೂ ಅನ್ನುವುದೇ ಇರಲ್ಲ ಕಷ್ಟ ಏನೇ ಒಂದು ಕಷ್ಟ ಇದ್ರೂ ಕಷ್ಟ ಅನ್ನುವುದೇ ಇರಲ್ಲ ಐಶ್ವರ್ಯ ಧನ ಸಂತಾನ ಇದೆಲ್ಲ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು ಮತ್ತು ಪಿತೃಗಳಿಂದ ಒಳ್ಳೆಯದಾಗುತ್ತದೆ ನಮಗೆ ಪಿತೃಗಳಿಂದ ನಮಗೆ ಒಳ್ಳೆಯದಾಗುತ್ತದೆ ಪ್ರತಿದಿನ ನಾವು ಬೆಲ್ಲವನ್ನು ಆಹಾರವಾಗಿ ಇರುವೆಗಳಿಗೆ ಹಾಕಿದರೆ ತುಂಬ ಒಳ್ಳೆಯದು ಬೆಲ್ಲವನ್ನು ಪ್ರತಿದಿನ ನಾವು ಇರುವೆಗಳಿಗೆ ಆಹಾರವಾಗಿ ನೀಡಿದರೆ ನಮಗೇನೇ ಒಂದು ಪಿತೃಗಳ ದೋಷಣೆ ಆಗಲಿ ಏನೇ ಒಂದು ಆರ್ಥಿಕ ಸಮಸ್ಯೆ ಆಗಲಿ ಮನೆಯಲ್ಲಿ ಜಗಳ ಕಾದ ಏನೇ ಒಂದು ಸಮಸ್ಯೆಯೂ ಸಹ ಇರಲ್ಲ ಅಂತಲೇ ಹೇಳಬಹುದು ಇರುವೆಗಳಿಗೆ ತುಂಬ ಒಳ್ಳೆಯದು ಹಕ್ಕಿಯನ್ನು ಅಕ್ಕಿಯನ್ನು ಸಹ ಇರುವೆಗಳಿಗೆ ಹಾಕಿದರೆ ಏನೇ ದೋಷ ಇದ್ರೂ ನಿವಾರಣೆ ಆಗುತ್ತದೆ ಅಕ್ಕಿಯನ್ನು ಸಹ ಇರುವೆಗಳಿಗೆ ಹಾಕಿ ಏನೇ ಒಂದು ದೋಷ ಇದ್ರೂ ಸಹ ನಿವಾರಣೆ ಆಗುತ್ತದೆ ಪಿತೃದೇವತೆಗಳಿಗೆ ಆಹಾರ ರೂಪದಲ್ಲಿ ನೀಡಿದರೆ ತುಂಬಾ ಒಳ್ಳೆಯದು ಹಾಲಿನಿಂದ ಮನಃಶಾಂತಿ ಧನ ಸಂಪತ್ತು ಲಭಿಸುತ್ತದೆ ಹಾಲು ಅಮೃತಕ್ಕೆ ಸಮಾನ ಅಂತೀವಲ್ಲ ಆ ರೀತಿ ಹಾಲಿನಿಂದ ಮನಃಶಾಂತಿ ಮತ್ತೆ ಧನ ಸಂಪತ್ತು ಲಭಿಸುತ್ತದೆ ಪ್ರಕೃತಿಯಲ್ಲಿ ಜೀವರಾಶಿಗಳಿಗೆ ಆಹಾರ ರೂಪದಲ್ಲಿ ನೀಡಿದರೆ ತುಂಬ ಒಳ್ಳೆಯದು ಪ್ರಕೃತಿಗಳಿಗೆ ಹಾಲ್ನಿಂದ ಹಾಲಿನಿಂದ ರೂಪದಲ್ಲಿ ನೀಡಿದರೆ ತುಂಬ ಒಳ್ಳೆಯದು ಹಾಲ್ನಿಂದ ಮನಃಶಾಂತಿ ಧನ ಸಂಪತ್ತು ಲಭಿಸುತ್ತದೆ ಮತ್ತು ಪ್ರಕೃತಿಯಲ್ಲಿ ಜೀವರಾಶಿಗಳಿಗೆ ಆಹಾರ ರೂಪದಲ್ಲಿ ನೀಡಿದರೆ ತುಂಬ ಒಳ್ಳೆಯದು ಪ್ರಕೃತಿಯಲ್ಲಿ ಜೀವರಾಶಿಗಳಿಗೆ ಆಹಾರ ರೂಪದಲ್ಲಿ ನೀಡಿದರೆ ತುಂಬ ಒಳ್ಳೆಯದಾಗುತ್ತದೆ ಅಂತಲೇ ಹೇಳಬಹುದು ಪಿತೃಗಳ ಆಶೀರ್ವಾದ ಸಿಗುತ್ತದೆ ವಿಶೇಷಮಯವಾದಂತಹ ಶಕ್ತಿ ನಮಗೆ ಇದರಿಂದ ಲಭಿಸುತ್ತದೆ ಪರಿಪೂರ್ಣವಾದಂತಹ ನಂಬಿಕೆ ವಿಶ್ವಾಸ ಇಟ್ಟು ಮಾಡಬೇಕು ಪರಿಪೂರ್ಣವಾದಂತಹ ನಂಬಿಕೆ ವಿಶ್ವಾಸ ಇಟ್ಟು ಮಾಡಿದರೆ ನಮಗೆ ಪ್ರತಿಫಲ ಸಿಗುತ್ತದೆ ಪಿತೃಗಳೊಂದಿ ಪಿತೃಗಳ ದೋಷ ಒಂದು ಶಾಪದಂತೆ ಎಂದೇ ಹೇಳಬಹುದು ಪಿತೃಗಳ ದೋಷ ಒಂದು ಶಾಪದಂತೆ ಅಂತಲೇ ಹೇಳಬಹುದು ಈ ಉಪಾಯ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳ ಬೆಲ್ಲ ಮತ್ತೆ ಅಕ್ಕಿ ಹಾಲು ಇಷ್ಟು ಸಾಮಗ್ರಿಗಳು ಬೇಕಾಗಿರುವಂತಹದ್ದು ಪಿತೃಗಳನ್ನು ನಾವು ಮಹಾಲಯ ಅಮಾವಾಸ್ಯೆ ಅಥವಾ ಯಾವ ತಿಂಗಳಲ್ಲಿ ತಿರು ಹೋಗಿರ್ತಾರೋ ಆ ಒಂದು ಹದಿನೈದು ದಿವಸ ಮುಂಚೆ ಆ ಒಂದು ಪೂಜೆಯನ್ನು ಮಾಡಿದ್ರೆ ನಮಗೆ ಮನೆಯಲ್ಲಿ ಏನೇ ಒಂದು ಕಾದಾಟ ಜಗಳ ಅದು ಇರಲ್ಲ ಆರ್ಥಿಕ ಸಮಸ್ಯೆ ಇರುವುದಿಲ್ಲ ಮನೆಗೆ ಮನಃಶಾಂತಿ ಸಿಗುತ್ತದೆ ಅಂತಲೇ ಹೇಳಬಹುದು ಆ ಪಿತೃಗಳನ್ನು ನಾವು ಪೂಜೆ ಮಾಡಿ ಮಾಡದಲ್ಲೇ ಏನೇ ಇದ್ರು ಅದು ಒಂದು ಶಾಪದಂತೆ ನಮಗೆ ಕಾಡುತ್ತದೆ ಅಂತಲೇ ಬಹುದು ಅಂದುಕೊಂಡ ಅಂತಹ ಅನಾರೋಗ್ಯ ಅನಾರೋಗ್ಯ ಸಮಸ್ಯೆ ಕಷ್ಟದ ಸಮಸ್ಯೆ ಪೂರ್ವಕಾಲದ ಹಿಬ್ಬಂದಿ ಶಾಪ ಜಾತ ಜಾತಕ ರೀತಿಯ ದೋಷ ಜಾತಕದಲ್ಲಿ ಈ ಒಂದು ಪೂಜೆ ಮಾಡ್ದಲೇ ಇದ್ದರೂ ಜಾತಕದಲ್ಲಿ ದೋಷ ಬರ್ತದೆ ದೋಷ ಇದ್ರೂ ಪರಿಹಾರ ಆಗುತ್ತೆ ಅಂದ್ರೆ ನಾವೀ ಪಿತೃಗಳ ದೋ ಪೂಜೆ ಮಾಡಿದ್ರೆ ಜಾತಕ ರೀತಿಯ ಏನೇ ಒಂದು ದೋಷ ಇದ್ರು ಸಹ ಪಿತೃಗಳ ಪೂಜೆ ಮಾಡೋದ್ರಿಂದ ನಿವಾರಣೆ ಆಗುತ್ತದೆ ನಮಗೆ ಕಷ್ಟಗಳು ಅನ್ನೋದು ಕಡಿಮೆ ಆಗುತ್ತದೆ ಅಂತಲೇ ಹೇಳಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ